ಭ್ರಷ್ಟಾಚಾರ ಅಂತಕ್ಕಂಥದ್ದು ಹಾಸು ಹೊಕ್ಕಾಗಿದೆ ಈ ಸರ್ಕಾರದಲ್ಲಿ. ಈ ಸರ್ಕಾರ ರಾಜೀನಾಮೆ ಕೊಡಬೇಕು, ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ಹೋಗ್ಬೇಕು. ಇವರು ಸಂವಿಧಾನ ಸಂವಿಧಾನ ಅಂತ ಹೇಳ್ತಾರಲ್ಲ, ಸಂವಿಧಾನದ ರಕ್ಷಣೆ ಮಾಡಿದಾರ ಇವರು? 56 ಬಾರಿ ತಿದ್ದುಪಡಿ ಮಾಡಿದಿರಲ್ಲ, ಯಾರು ಸಂವಿಧಾನದ ವಿರೋಧಿಗಳು? ಸಿದ್ದರಾಮಯ್ಯ ಅವರು ಹೇಳೋದಕ್ಕಷ್ಟೇ ಸಮಾಜವಾದಿ, ಆದರೆ ಪ್ರಾಕ್ಟಿಕಲ್ ಆಗಿ ಅವರು ಮಜಾವಾದಿ. ಶಿಕ್ಷಕರು ನಮ್ ಜೊತೆ ಏನ್ ರವಿಕುಮಾರ್ ಅವರು ಇದಾರೆ, ಏನು ಈ ಒಂದು ಪಾದಯಾತ್ರೆಯಲ್ಲಿ ಅವರು ಕೂಡ ಹೆಜ್ಜೆ ಹಾಕ್ತಾ ಇರುವಂತದ್ದು ಸಾಕಷ್ಟು. ಈ ಒಂದು ಬಿಸಿಲಿನ ನಡುವೆ ಕೂಡ ಈ ಬಿಸಿಲಿನ ಜಳದ ನಡುವೆ ಕೂಡ ಅವರು ಹೆಜ್ಜೆಯನ್ನು ಹಾಕ್ತಾ ಇರುವಂತದ್ದು ಸಾಕಷ್ಟು ಹುಮ್ಮಸ್ಸಿನಿಂದ ಕಂಡು ಬರ್ತಾ ಇದೀರಾ. ಸರ್, ಏನ್ ಹೇಳಕ್ ಬಯಸ್ತೀರಾ ಈ ಒಂದು ಪಾದಯಾತ್ರೆ ಬಗ್ಗೆ? ಈ ಏನು ಬಿಜೆಪಿ ಮತ್ತು JDS ಒಟ್ಟಿಗೆ ಜಂಟಿಯಾಗಿ ಮಾಡ್ತಾ ಇರುವಂತ ಒಂದು ಪಾದಯಾತ್ರೆ, ಏನು ಕಾಂಗ್ರೆಸ್ ಹಗರಣಗಳ ಕುರಿತಾಗಿ ಏನ್ ಹೇಳಕ್ ಬಯಸ್ತೀರಾ? ನೋಡಿ, ಈ ಒಂದು NDA ಪಾದಯಾತ್ರೆಯ ಅಥವಾ BJP ಮತ್ತು JDS ನ ಸಾವಿರಾರು ಜನ ಕಾರ್ಯಕರ್ತರ ಪಾದಯಾತ್ರೆಯ ಬಹಳ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನಿದೆ, ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ, ಸೈಟ್ಗಳ ಹಂಚಿಕೆಯಲ್ಲಿ ಭ್ರಷ್ಟಾಚಾರ, ಆಮೇಲೆ ಈ ಕಾರ್ಮಿಕ ಇಲಾಖೆಯಲ್ಲಿ ಭ್ರಷ್ಟಾಚಾರ, ಆಮೇಲೆ ಅಕ್ಕಿ ವಿತರಣೆಯಲ್ಲಿ ಭ್ರಷ್ಟಾಚಾರ, ಈ ತರ ಯಾವುದೇ ಇಲಾಖೆಯಲ್ಲಿ ತೆಗೆದುಕೊಳ್ಳಿ, ಕಾಸಿಲ್ಲದೆ ಇದ್ರೆ ಒಂದು ಕೆಲಸ ಆಗೋದಿಲ್ಲ. ಭ್ರಷ್ಟಾಚಾರ ಅಂತಕ್ಕಂಥದ್ದು ಹಾಸು ಹೊಕ್ಕಾಗಿದೆ ಈ ಸರ್ಕಾರದಲ್ಲಿ. ಮತ್ತು ಇದಲ್ದೇನೆ ಗ್ಯಾರಂಟಿಗಳನ್ನ ಪೂರೈಸೋದಕ್ಕೆ ಮತ್ತು ಈ ಭ್ರಷ್ಟಾಚಾರದ ಕಾರಣದಿಂದಾಗಿ 25,000 ಕೋಟಿ ಹಣ, SC/ST ಹಣ ಬೇರೆ ಬೇರೆ ಇಲಾಖೆಗಳಿಗೆ ವರ್ಗಾವಣೆ ಮಾಡಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಸರ್ಕಾರ ರಾಜೀನಾಮೆ ಕೊಡಬೇಕು, ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತು ಮತ್ತು ಕಾನೂನಿನ ಆಧಾರದ ಮೇಲೆಯೂ ಕೂಡ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅನ್ನುವಂಥದ್ದು ಉದ್ದೇಶ ಇಟ್ಕೊಂಡು ನಾವು ಪಾದಯಾತ್ರೆಯನ್ನ ಮಾಡ್ತಾ ಇದೀವಿ. ಯಾದಗಿರಿಯ PSI ಏನು ಪರಶುರಾಮ್ ಅವರ ಒಂದು ಆತ್ಮಹತ್ಯೆ, ಸರ್ಕಾರದಲ್ಲಿ ಪ್ರಾಮಾಣಿಕ ಅಧಿಕಾರಿಗಳಿಗೆ ಬೆಲೆ ಇಲ್ಲ, ಆಮೇಲೆ ಭ್ರಷ್ಟಾಚಾರ ಅಂತಕ್ಕಂಥದ್ದು ವರ್ಗಾವಣೆನಲ್ಲಿ ಲಕ್ಷ ಲಕ್ಷ ಕೋಟಿ ಕೋಟಿಗಳನ್ನ ತೆಗೆದುಕೊಂಡು ವರ್ಗಾವಣೆಯನ್ನ ಮಾಡ್ತಾ ಇದ್ದಾರೆ. ಆಲ್ರೆಡಿ ಪರಶುರಾಮ್ ಹತ್ರ ಏನು ಯಾದಗಿರಿಯ PSI 20 ಲಕ್ಷ ತೆಗೆದುಕೊಂಡ್ಬಿಟ್ಟು ಯಾದಗಿರಿ ಟೌನ್ ಪೊಲೀಸ್ ಸ್ಟೇಷನ್ಗೆ ವರ್ಗಾವಣೆಯನ್ನ ಮಾಡಲಾಗಿತ್ತು. ಇನ್ನು ಒಂದು ವರ್ಷ ಆಗಿಲ್ಲ, ಮತ್ತೆ ವರ್ಗಾವಣೆ ಮಾಡೋದಕ್ಕೆ ಮತ್ತೆ 30 ಲಕ್ಷ ಹಣವನ್ನ ಕೇಳಿದ್ದಾರೆ. ಈ ಕಾರಣದಿಂದ ಪರಶುರಾಮ್ ಅವರ ಹೆಂಡತಿಯವರೇ ಹೇಳಿದ ಹಾಗೆ, ಶ್ವೇತಾ ಅವರ ಶ್ರೀಮತಿಯವರೇ ಹೇಳಿದ ಹಾಗೆ, 30 ಲಕ್ಷ ಹಣವನ್ನ ಜೋಡಿಸೋದಕ್ಕೆ ಆಗ್ತಾ ಇರಲಿಲ್ಲ ನಮ್ಮ ಯಜಮಾನರಿಗೆ. ಹಾಗಾಗಿ ಅವರು ತೀರ್ಕೊಂಡ್ರು ಅನ್ನುವಂಥದ್ದನ್ನ ಶ್ವೇತಾ ಅವರು ಹೇಳಿದ್ದಾರೆ. ಮತ್ತೆ ದೂರನ್ನು ಕೂಡ ಸಲ್ಲಿಸಿದ್ದಾರೆ, ಯಾಕೆ ನಮ್ಮ ಪತಿ ಸಾವಿಗೀಡಾದ್ರು ಅನ್ನುವಂಥದ್ದು. ಹಾಗಾಗಿ ಪ್ರಾಮಾಣಿಕ ಅಧಿಕಾರಿಗಳ ಬೆಲೆ ಇಲ್ಲ, ರೈತರ ಸಾವು 1,500ಕ್ಕಿಂತ ಹೆಚ್ಚು ಜನ ಅವ್ರ ಸಾವುಗಳಿಗೆ ಬೆಲೆ ಇಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಸರ್ಕಾರ 1 ವರ್ಷ 3 ತಿಂಗಳು ಅಂದ್ರೆ 1.5 ವರ್ಷನೂ ಆಗಿಲ್ಲ, ಅಷ್ಟರೊಳಗಡೆ ಈ ಸರ್ಕಾರ ತೊಲಗಿದ್ರು ಸಾಕು ಅಂತ ಜನ ಶಾಪ ಹಾಕ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಸರ್ಕಾರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಅಲ್ಲ, ಈಗ BJP JDS ಏನು ಕಾರ್ಯಕರ್ತರು ಅಥವಾ ನಾಯಕರುಗಳು ಭ್ರಮೆಯಲ್ಲಿದ್ದಾರೆ, ಈ ಒಂದು ಪಾದಯಾತ್ರೆ ಮೂಲಕ ನಮ್ಮ ಸರ್ಕಾರವನ್ನ ಅಸ್ಥಿರಗೊಳಿಸೋಕೆ ಹಾಗೇನೆ ಬೀಳ್ಸೋ ಪ್ರಯತ್ನದಲ್ಲಿದ್ದಾರೆ, ಅದು ಸಾಧ್ಯವಿಲ್ಲ, ಏನು ನಮ್ಮ ಸರ್ಕಾರ ಏನು ಬಿದ್ದ ತಕ್ಷಣ ಹೊಡೆದೋಗಕ್ಕೆ ಮಡಕೆ ಅಲ್ಲ ಅಂತ DK ಶಿವಕುಮಾರ್ ಅವರು ಹೇಳಿದ್ರು. ಸರ್, ಏನ್ ಹೇಳ್ತೀರಾ? ನೋಡಿ, ಕರ್ನಾಟಕದ 6.5 ಕೋಟಿ ಜನ ಮೂಢರಲ್ಲ, ದಡ್ರಲ್ಲ. ಇವತ್ತು ಪ್ರಾಮಾಣಿಕ ಅಧಿಕಾರಿಗಳು ಯಾಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ? 1,500 ಜನ ರೈತರು ಯಾಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ? ಮತ್ತು ಒಂದ್ ಸಾರಿ ಅಲ್ಲ, 5 ಸಾರಿ ಬೆಲೆ ಏರಿಕೆಯನ್ನ ಮಾಡಿದಿರಿ ಕರ್ನಾಟಕ ರಾಜ್ಯದಲ್ಲಿ. ಈ ಎಲ್ಲ ಹಿನ್ನೆಲೆಯಲ್ಲಿ ಸರ್ಕಾರ ಸರಿದಾರಿಯಲ್ಲಿ ನಡೀತಾ ಇಲ್ಲ ಅಂತ ಕರ್ನಾಟಕ ರಾಜ್ಯದ 6.5 ಕೋಟಿ ಜನ ಹೇಳ್ತಾ ಇದ್ದಾರೆ. ಹಾಗಾಗಿ ಮಡಕೆ ಅಲ್ಲ ನಿಜ, ಆದ್ರೆ ಜನ ದಡ್ರಲ್ಲ ಅನ್ನೋಂಥದ್ದನ್ನು ಕೂಡ ನಾನು ಯಾರು ಈ ಮಾತನ್ನ ಹೇಳಿದ್ದಾರೆ ಅವ್ರಿಗೆ ಹೇಳೋದಕ್ಕೆ ಬಯಸ್ತೇನೆ. ಹಿಂದೆ ಯಡಿಯೂರಪ್ಪನವರು ಜೈಲಿಗೆ ಹೋಗೋಕೆ ಇದೇ HD ಕುಮಾರಸ್ವಾಮಿ ಅವರು ಕಾರಣ, ಇದೀಗ ಇಬ್ರು BJP JDS ಮೈತ್ರಿ ಮಾಡ್ಕೊಂಡು ಒಟ್ಟಿಗೆ ಹೆಜ್ಜೆ ಹಾಕ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದೇ ಹೇಳ್ತಾ ಇದೀನಲ್ಲ, ಮತ್ತೊಂದ್ಸರಿ ನಾನು ಪುನರುಚ್ಚಾರ ಮಾಡ್ತಾ ಇದ್ದೀನಿ.
ಸಿದ್ದರಾಮಯ್ಯ ಅವರು ಜೈಲಿಗೆ ಹೋಗೋದಕ್ಕೆ ಯಾರು ಕಾರಣ ಅಂತ ಕರ್ನಾಟಕ ರಾಜ್ಯದ ಜನತೆಗೆ ಚೆನ್ನಾಗಿ ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ. ಅದನ್ನ ಬಿಡಿಸಿ ಹೇಳಬೇಕಾಗಿಲ್ಲ. ಅದಕ್ಕೆ ಸಹಜವಾಗಿರ್ತಕ್ಕಂತ ಅಲಯನ್ಸ್ ಯಾವ್ದಪ್ಪ ಅಂತ ಹೇಳಿದ್ರೆ BJP ಮತ್ತು JDS. ದೇವೇಗೌಡರು ಈ ತುರ್ತು ಪರಿಸ್ಥಿತಿಯ ಇಂದಿರಾ ಗಾಂಧಿ ಅವರ ತುರ್ತು ಪರಿಸ್ಥಿತಿಯನ್ನ ವಿರೋಧಿಸಿ ಜೈಲಿಗೆ ಹೋಗಿದ್ರು. ಅದೇ ತರ ದೇವೇಗೌಡರು ಕಾಂಗ್ರೆಸ್ಸಿನ ವಿರುದ್ಧನೇ ಇದ್ರು ಯಾವಾಗ್ನಿಂದ, ಎಮರ್ಜೆನ್ಸಿ ದಿನಗಳಿಂದಲೂ ಕೂಡ. ಈ ಹಿನ್ನೆಲೆಯಲ್ಲಿ JDS ನ ಕಾರ್ಯಕರ್ತರು ಮತ್ತು BJP ಯ ಕಾರ್ಯಕರ್ತರು ಸಾಮಾನ್ಯವಾಗಿ ಕಾಂಗ್ರೆಸ್ಸಿನ ವಿರುದ್ಧವಾಗಿರ್ತಕ್ಕಂಥ ಮನಸ್ಥಿತಿಯ ಕಾರ್ಯಕರ್ತರು. ಈ ಹಿನ್ನೆಲೆಯಲ್ಲಿ ನಾವು ಜಂಟಿಯಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ಹೋರಾಟಕ್ಕೆ ಜಯ ಸಿಕ್ಕೇ ಸಿಕ್ಕುತ್ತೆ. ಕರ್ನಾಟಕ ರಾಜ್ಯದ 6.5 ಕೋಟಿ ಜನ ಈ ನಮ್ಮ ಬೇಡಿಕೆಗಳನ್ನ ಬಹಳ ಸಹರ್ಷದಿಂದ ಸ್ವಾಗತ ಮಾಡ್ತಾ ಇದ್ದಾರೆ. ನಿನ್ನೆ ಆರಂಭವಾಗಿರ್ತಕ್ಕಂಥ ಪಾದಯಾತ್ರೆಯಲ್ಲಿ ಎಷ್ಟು ಸಹಸ್ರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜೋಡಣೆ ಆಗ್ತಾ ಇದ್ದಾರೆ, ಜನರು ಭಾಗವಹಿಸ್ತಾ ಇದ್ದಾರೆ ಅನ್ನೋದು ನೀವೇ ಸಾಕ್ಷಿಯಾಗಿದ್ದೀರಿ, ನೀವೇ ನೋಡ್ತಾ ಇದ್ದೀರಿ. BJP ಗುರು ಏನೋ ಮನುವಾದಿಗಳು, ಹಾಗೇನೆ ಏನು ಸಂವಿಧಾನಕ್ಕೆ ಅವರು ಏನು ರೆಸ್ಪೆಕ್ಟ್ ಕೊಡಲ್ಲ. ಆ ನಿಟ್ಟಿನಲ್ಲಿ ಅವರು ದಲಿತ CM ಆದಂತಹ CM ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಏನು ಕಾಂಗ್ರೆಸ್ ಶಾಸಕರ ಮಾತು ಸರ್. ನಾನು ಹೇಳೋದಕ್ಕೆ ಬಯಸ್ತೇನೆ, ಯಾರು ಸಂವಿಧಾನದ ಪರ, ಯಾರು ಅಂಬೇಡ್ಕರ್ ಅವರ ಪರ, ಯಾರು SC ST OBCಗಳ ಪರ, ಜನಕ್ಕೆ ಚೆನ್ನಾಗಿ ಅರ್ಥ ಆಗಿದೆ. ಇವರು ಸಂವಿಧಾನ ಅಂತ ಹೇಳ್ತಾರಲ್ಲ, ಸಂವಿಧಾನದ ರಕ್ಷಣೆ ಮಾಡಿದಾರ ಇವರು? ಸಂವಿಧಾನ ಬರೆದಂತ ಅಂಬೇಡ್ಕರ್ ಅವ್ರಿಗೆ ಗೌರವ ಕೊಟ್ಟಿದ್ದಾರ? ಸಂವಿಧಾನವನ್ನೇ ಎಷ್ಟು ಸಾರಿ ತಿದ್ದುಪಡಿ ಮಾಡಿದ್ರು ಇವರು? ಇಂದಿರಾ ಗಾಂಧಿ ಮತ್ತು ನೆಹರು ಅವರು ಸೇರಿ ಹತ್ತತ್ರ 56 ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿದ್ದಾರೆ. ಇಂದಿರಾ ಗಾಂಧಿ ಮತ್ತು ನೆಹರು ಸೇರಿ 56 ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿದ್ದಾರೆ. ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂದಾಗ 12 ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿದ್ದಾರೆ. ನಮ್ಮ ನರೇಂದ್ರ ಮೋದಿಜಿ ಅವರು ಬಂದ ಮೇಲೆ 8 ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿದ್ದಾರೆ. ನಾನು ಕೇಳೋದಕ್ಕೆ ಬಯಸ್ತೇನೆ, 56 ಬಾರಿ ತಿದ್ದುಪಡಿ ಮಾಡಿದಿರಲ್ಲ, ಯಾರು ಸಂವಿಧಾನದ ವಿರೋಧಿಗಳು? ಯಾರು ಮಜಾವಾದಿಗಳು ಇವರು? ನಾನು ಹೇಳ್ತೇನೆ, ಸಿದ್ದರಾಮಯ್ಯ ಅವ್ರದ್ದು ಬಂಡವಾಳ ಇವರು. ನಾನು ಸಮಾಜವಾದಿ ಅಂತ ಹೇಳ್ತಾರೆ, ಸಮಾಜವಾದಿ ಅಂತ ಹೇಳ್ತಾನೆ, ಒಂದು ಸೈಟ್ಗಳನ್ನು ಪಡೆಯಬಹುದಾದಂತ ಜಾಗದಲ್ಲಿ 14 ಸೈಟ್ಗಳನ್ನು ಪಡೆದಿದ್ದಾರೆ. ಇದ ಸಮಾಜವಾದ? ಇದ ಸಂವಿಧಾನ? ಇದ ಅಂಬೇಡ್ಕರ್ ಅವ್ರಿಗೆ ಗೌರವ ಕೊಡೋದು? 87,000 ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಮೈಸೂರಿನಲ್ಲಿ ಸೈಟ್ಗೋಸ್ಕರ. ಎಲ್ಲೋಯ್ತು ಅಂಬೇಡ್ಕರ್ ಅವರ ವಿಚಾರ ಸಿದ್ದರಾಮಯ್ಯ ಅವರ ಪಾಲಿಗೆ? ಎಲ್ಲೋಯ್ತು ಸಂವಿಧಾನದ ವಿಚಾರ ಅಂಬೇಡ್ಕರ್ ಅವರ ವಿಚಾರ ಸಿದ್ದರಾಮಯ್ಯ ಅವರ ಪಾಲಿಗೆ? ಹಾಗಾಗಿ ನಾನು ಹೇಳೋದಕ್ಕೆ ಬಯಸ್ತೇನೆ, ಸಿದ್ದರಾಮಯ್ಯ ಅವರು ಹೇಳೋದಕ್ಕಷ್ಟೇ ಸಮಾಜವಾದಿ, ಆದರೆ ಪ್ರಾಕ್ಟಿಕಲ್ ಆಗಿ ಅವರು ಮಜಾವಾದಿ. ಕಾಂಗ್ರೆಸ್ ನಾಯಕರುಗಳು ಅಥವಾ ಶಾಸಕರುಗಳು ಏನು ತಮ್ಮ ಸರ್ಕಾರವನ್ನ ಬೀಳ್ಸೋಕಾಗಲ್ಲ ಅಥವಾ ಏನು ಅಸ್ಥಿರಗೊಳಿಸೋಕಾಗಲ್ಲ ಅನ್ನುವಂಥ ಭರವಸೆಯಲ್ಲಿ ಏನೋ ಇದ್ದಾರೆ. ತಾವು ಪಾದಯಾತ್ರೆಯನ್ನು ಕೈಗೊಂಡಿದ್ದೀರಾ, 2ನೇ ದಿನ ಕಾಲಿಟ್ಟಿದೆ. ಒಟ್ಟಾರೆಯಾಗಿ ಪಾದಯಾತ್ರೆ ಮುಗಿಯುವ ಸಂದರ್ಭದಲ್ಲಿ ಅಥವಾ ಮುಗಿದ ಬಳಿಕ ನಿಮಗೆ ತಾವೇನು ನಿರ್ದಿಷ್ಟ ಗುರಿ ಇಟ್ಕೊಂಡು ಒಂದು ಪಾದಯಾತ್ರೆಯನ್ನು ಕೈಗೊಂಡಿದ್ದೀರಾ ಅಥವಾ ಹಮ್ಮಿಕೊಂಡಿದ್ದೀರಾ, ಅದಕ್ಕೆ ನ್ಯಾಯ ದೊರಕುತ್ತೆ ಅನ್ನುವಂಥ ನಂಬಿಕೆ ಇದೆ ಸರ್? ನಾವು ಆಶಾವಾದದಿಂದ ಇದ್ದೇವೆ. ನಮಗೆಲ್ಲರಿಗೂ ಕೂಡ ಒಂದು ನಂಬಿಕೆ ಇದೆ, ವಿಶ್ವಾಸ ಇದೆ. ಕರ್ನಾಟಕ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಈ ಸರ್ಕಾರ ಇದ್ದಷ್ಟು ಕಾಲ ಭ್ರಷ್ಟಾಚಾರ ಹೆಚ್ಚಾಗುತ್ತೆಯೇ ವಿನಃ ಕಡಿಮೆ ಆಗೋಲ್ಲ. ಪ್ರಾಮಾಣಿಕ ಅಧಿಕಾರಿಗಳಿಗೆ ಬೆಲೆ ಇಲ್ಲ, ರೈತರಿಗೆ ಬೆಲೆ ಇಲ್ಲ. ಪ್ರವಾಹ ಬರ್ತಾ ಇದೆ, ಮಳೆ ಹೆಚ್ಚಾಗಿದೆ, ಅಲ್ಲಿಗೆ ಯಾವೊಬ್ಬ ಮಿನಿಸ್ಟರ್ಗಳು ಕೂಡ ಹೋಗಿಲ್ಲ. ಸರ್ಕಾರದ ಆಡಳಿತ ಸಂಪೂರ್ಣ ನೆಲಕಚ್ಚಿ ಹೋಗಿದೆ. ಅವರ ಶಾಸಕರು ಅವರ MLAಗಳೇ ಹೇಳ್ತಾ ಇದ್ದಾರೆ, ಇಲ್ಲಪ್ಪ ಭ್ರಷ್ಟಾಚಾರ ಅತಿ ಆಯ್ತು ನಮ್ಮ ಸರ್ಕಾರದಲ್ಲಿ, ವರ್ಗಾವಣೆ ದಂಧೆ ಅತಿ ಆಯ್ತು ನಮ್ಮ ಸರ್ಕಾರದಲ್ಲಿ. ಈ ಎಲ್ಲ ಹಿನ್ನೆಲೆಯಲ್ಲಿ ನಮಗನ್ನಿಸ್ತಾ ಇದೆ, ಈ ಸರ್ಕಾರ ನಮ್ಮ ಹೋರಾಟಕ್ಕೆ ಮಣಿದು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ಹೋಗ್ತಾರೆ ಅಂತ ನಮಗನ್ನಿಸ್ತಾ ಇದೆ. ಆ ಪೂರ್ಣ ವಿಶ್ವಾಸ ನಮಗಿದೆ. ವೀಕ್ಷಕರೇ, ಇದಿಷ್ಟು ಎನ್ ರವಿಕುಮಾರ್ ಅವರ ಮಾತು. ಏನೋ BJP ಹಾಗೂ JDS ಒಂದು ಹುರುಪಿನಿಂದ ಹುಮ್ಮಸ್ಸಿನಿಂದನೇ ಹೆಜ್ಜೆ ಆಗ್ತಾ ಇದೆ. ಈ ಒಂದು ಪಾದಯಾತ್ರೆ ಇನ್ನೇನು 5 ದಿನಗಳ ಬಳಿಕ ಮೈಸೂರನ್ನ ತಲುಪಲಿದೆ, ಬಳಿಕ ಯಾವೆಲ್ಲ ಬೆಳವಣಿಗೆಗಳು ಕಂಡು ಬರ್ತದೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜೋಯಲ್ ಐಗೌಡ್, ಕರ್ನಾಟಕ TV.